ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಕಸಬ ಹೋಬಳಿಗೆ ಸೇರಿದ ತೊರೆಮಾವಿನಹಳ್ಳಿಯ ಗ್ರಾಮಲೆಕ್ಕಿಗರ ವೃತ್ತದಲ್ಲಿ ಗ್ರಾಮಲೆಕ್ಕಿಗರ ಹಾಗೂ ಜನರ ಮರಣಗಳ ಕಚೇರಿಯನ್ನು ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿ ವೈಎಂ ರೇಣುಕುಮಾರ್ ಗ್ರಾಮಸ್ಥರ ಸಮಕ್ಷಮ ಉದ್ಘಾಟಿಸಿದರು. ತಾಲೂಕು ಆಡಳಿತ ಜನರ ಕೈಗೆಟಕುವಂತೆ ಆಡಳಿತ ನಡೆಸಲು ಅನುಕೂಲವಾಗಲು ಸರ್ಕಾರದ ನಿರ್ದೇಶನದಂತೆ ಗ್ರಾಮಲೆಕ್ಕಿಗರ ವೃತ್ತದ ಕಚೇರಿಗಳನ್ನು ತೆರೆಯಲಾಗಿದೆ. ತಾಲೂಕಿನ ಎಲ್ಲ ವೃತ್ತಗಳಲ್ಲೂ ಕಚೇರಿಗಳನ್ನು ತೆರೆಯಲಾಗುತ್ತಿದೆ. ಸಾರ್ವಜನಿಕರು ಇದರ ಉಪಯೋಗ ಪಡೆಯಬೇಕು. ಗ್ರಾಮ ಲೆಕ್ಕಿಗರು ಬೆಳಿಗ್ಗೆ 10 ಸಂಜೆ 4 ಗಂಟೆಯವರೆಗೆ ತಮ್ಮ ವೃತ್ತಗಳೊಂದಿಗೆ ಕೆಲಸ ಮಾಡಬೇಕು, ಕಚೇರಿಯಲ್ಲಿರಬೇಕು. ತಪ್ಪಿದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು. ತಮ್ಮ ವೃತ್ತಗಳಲ್ಲಿ ಕರ್ತವ್ಯ ರೂಪ ಎಸಗಿದರೆ ತಾಲೂಕು ಕಚೇರಿಯನ್ನಾಗಲಿ ತಮ್ಮನಾಗಲಿ ಸಾರ್ವಜನಿಕರು ಸಂಪರ್ಕಿಸಬಹುದು ಎಂದರು. ಗ್ರಾಮಕ್ಕೆ ಆಗಮಿಸಿದ ತಹಸೀಲ್ದಾರ್ ಅವರನ್ನು ಗ್ರಾಮದ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮ ಮುಖಂಡರುಗಳು ಸಂಭ್ರಮದಿಂದ ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ತಹಸೀಲ್ದಾರರನ್ನು ಗ್ರಾಮಸ್ಥರು ಸನ್ಮಾನಿಸಿದರು. ಬೋನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಪುನೀತ್ ಕುಮಾರ್, ಹೊಸಮನೆ ಶಿವಕುಮಾರ್, ಮಾಜಿ ಸದಸ್ಯ ದೇವರಾಜು, ಟಿ ಎನ್ ವರಕುಮಾರ್, ಟಿ ಎನ್ ಶಿವಶಂಕರಪ್ಪ, ಹಾಲು ಉತ್ಪಾದಕ ಸಂಘದ ಸದಸ್ಯ ರೇಣುಕುಮಾರ್ ಪಟೇಲ್, ತಿಮ್ಮೇಗೌಡರು, ರಾಜಶೇಖರ್ ಮತ್ತು ಗ್ರಾಮದ ಮುಖಂಡರುಗಳು, ಗ್ರಾಮಸ್ಥರು ಹಾಜರಿದ್ದರು.